Hi, hello friends, welcome back to my channel. Elro aramagidira anta ankondidini ivattin bandi video bandibittu yeno aloe vera gel navu skin ge apply madidaga yenu benefit agutte adrinda side effects yen agutte adanna solpa tilkonbarana hangagi ivattin video ellarku useful video antane helbodu. First time nan channel ge visit madidanta vivasigagidre nanna hesaru Asha anta helibittu nan Tumkur district inda videos maartta irthini ivattindu ondu short informative video ellarku use agutte anta ankondidini nimge ee video ishta adre athwa informative agide anta nimge anisidre ee video ge ondu like maadi matte friends family jothe share maadkoli subscribe maadde nortta idre ee video mugutakshana hogi subscribe maadkoli pakkadalli kaanisuvanta bell icon ni press maadidre all option barutte adana select maadkondre nanna next video yavade upload maadidaglunu nimge notification barutte neevu yaa video nu miss maadodilla idu home remedies nan eno nanu usually nimmatra share maartini adu nanu nanage apply ಮಾಡ್ಕೊಂಡಾಗ ಅಥವಾ ನಾನು ಯೂಸ್ ಮಾಡಿದಾಗ ನನಗೆ ಸಿಕ್ಕಿರೋಂಥ ಬೆನಿಫಿಟ್ಸ್ನ ನಿಮ್ಮ ಹತ್ರ ಯೂಶ್ವಲಿ ಶೇರ್ ಮಾಡ್ತೀನಿ. ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತು ನಾನು ಜಾಸ್ತಿ ಏನು ಮೇಕಪ್ ಆಗಲಿ ಅಥವಾ ಯಾವುದೇ ಸ್ಕಿನ್ ಕೇರ್ ಆ ಥರದ್ದು ತುಂಬ ಓವರಾಗಿ ಮಾಡ್ತೀನಿ ಅಥವಾ ಏನೋ ಮೇಕಪ್ ಮಾಡ್ಕೊತೀನಿ ಅನ್ನೋದೇನಿಲ್ಲ. ನನ್ನ ಡೇ ಟು ಡೇ ರುಟೀನ್ ಅಥವಾ ಆ್ಯಸ್ ಎ ಹೋಮ್ ಮೇಕರ್ ನಾನು ನನ್ನ ಏನು ಡೈಲಿ ಲೈಫಲ್ಲಿ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ತೀನಿ ಆ ಬೇಸಿಸಲ್ಲಿ ನಾನು ನಿಮಗೊಂದಷ್ಟು ಏನೋ ಹೋಮ್ ರೆಮಿಡೀಸು ಅಥವಾ ಟಿಪ್ಸ್ ಆ ಥರದ್ದು ಕೊಡ್ತೀನಿ. ಅದರ್ವೈಸ್ ನಾನು ಪ್ರೊಫೆಷನಲಿ ಯಾವುದು ಒಂದು ಬ್ಯೂಟಿಷಿಯನ್ ಕೋರ್ಸ್ ಅಥವಾ ಯಾವುದೇ ಒಂದು ಡರ್ಮಟಾಲಜಿಸ್ಟ್ ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ. ಹಾಗಾಗಿ ಹೋಪ್ಫುಲಿ ಇವತ್ತಿಂದ ವೀಡಿಯೋ ತುಂಬ ನ್ಯಾಚುರಲ್ ಆಗಿರೋಂಥ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಆಲೋವೆರಾ ಜೆಲ್ಲು ತುಂಬ ಫೇಸ್ ಪ್ಯಾಕ್ಸು ಅಥವಾ ಏನು ಸ್ಕಿನ್ ಸ್ನಾನ ಅಥವಾ ಮುಖ ತೊಳೆದಾದ್ಮೇಲೆ ಸ್ಕಿನ್ನ ಮಾಯಿಶ್ಚರೈಸರ್ ಆಗಿಡೋದಕ್ಕೆ ಅಂತೇಳಿ ಆಲೋವೆರಾ ಜೆಲ್ ಅಪ್ಲೈ ಮಾಡ್ತೀವಿ ಅಲ್ಲ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಅಥವಾ ಪಾಟಲ್ಲಿ ಏನು ಗಿಡಗಳೆಲ್ಲ ಹಾಕ್ಕೊಂಡು ಅದರದ್ದು ಪ್ಲ್ಯಾಂಟಲ್ಲಿ ಡೈರೆಕ್ಟಾಗಿ ನಾವು ಆಲೋವೆರಾ ಜೆಲ್ನ ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಸಿಗೋವಂಥ ರಿಸಲ್ಟ್ ಇದೆಯಲ್ಲ ಅದು ನಾವು ಯಾವುದೇ ಮಾರ್ಕೆಟಿಂದ ತಂದು ಯೂಸ್ ಮಾಡಿದಾಗ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ನ್ಯಾಚುರಲ್ ಆಗಿರೋಂಥ ಒಂದು ಲೀವ್ಸ್ ತೊಗೊಂಡು ಅದನ್ನು ನಾವು ಆದಷ್ಟು ಫೇಸಿಗೆ ಅಪ್ಲೈ ಮಾಡ್ತಾ ಬಂದರೆ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಬಂದರೆ ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯೂಶ್ವಲಿ ಏನು ಮಾಡ್ತಾರೆ ಡ್ರೈ ಸ್ಕಿನ್ ಇರೋಂಥವರು ಇದನ್ನು ಆಲೋವೆರಾ ಜೆಲ್ನ ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಆಲೋವೆರಾ ಜೆಲ್ ಏನಾಗುತ್ತೆ ಅದನ್ನು ನಾವು ಅಪ್ಲೈ ಮಾಡಿದಾಗ ನಾರ್ಮಲ್ ಸ್ಕಿನ್ ಇರೋರಿಗೆ ಏನೋ ಅದು ಅಷ್ಟು ತುಂಬ ಡ್ರೈ ಅಂತ ಅನ್ಸೋದಿಲ್ಲ. ಬಟ್ ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ನು ಅವ್ರಿಗೆ ಮತ್ತು ಡ್ರೈ ಸ್ಕಿನ್ ಇರುತ್ತಲ್ಲ ಅವರು ಅಪ್ಲೈ ಮಾಡಿದಾಗ ಏನಾಗುತ್ತೆ ಇನ್ನೂ ಸ್ಕಿನ್ನು ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತೆ ಸ್ವಲ್ಪ ಈಚಿಂಗ್ ಆಗುತ್ತೆ ಸ್ವಲ್ಪ ಆನ್ಫುಲ್ ಆಗಿ ಒಂದು ಸ್ವಲ್ಪ ಇದಾಗುತ್ತೆ. ಅದರ್ವೈಸ್ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಇವಾಗ ನಾವು ಆಲೋವೆರಾ ಜೆಲ್ ನೀವು ಯೂಶ್ವಲಿ ನೋಡಿ ಒಂದ್ಸರಿ ನೀವೆಲ್ಲರೂ ಬಿಸಿಲಿಗೆ ಹೋಗಿ ಬಂದಾಗಲೋ ಅಥವಾ ಸನ್ಬರ್ನ್ ಥರ ಆಗಿರುತ್ತೆ ಮತ್ತು ಯಾವ್ದಾರು ಊನ್ಸ್ ಆಗಿದ್ದಾಗ ಸ್ವಲ್ಪ ಕಲೆಗಳು ಅಥವಾ ಸ್ವಲ್ಪ ಸ್ಕ್ರ್ಯಾಚ್ ಥರ ಸ್ಕಿನ್ ಆಗಿರುತ್ತಲ್ಲ ಆಗ ನೀವು ಆಲೋವೆರಾ ಜೆಲ್ನ ಒಂದ್ಸಲ ನೀವು ಅಪ್ಲೈ ಮಾಡಿದ್ರೆ ಸಾಕು ಅದೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ಸ್ಕಿನ್ ಅಂದರೆ ಸನ್ಬರ್ನೇ ಆಗಲಿ ಅಥವಾ ಈಚಿಂಗೇ ಆಗಲಿ ಏನೇ ಆಗಲಿ ಅದು ತುಂಬ ಕ್ಲಿಯರ್ ಆಗಿಬಿಡುತ್ತೆ. ಸ್ಕಿನ್ನ ಸ್ಮೂತ್ ಕೊಡುತ್ತೆ ಮಾಯಿಶ್ಚರೈಸರ್ ಆಗಿಡುತ್ತೆ. ಇದು ಸೆನ್ಸಿಟಿವ್ ಸ್ಕಿನ್ನು ಡ್ರೈ ಸ್ಕಿನ್ ಹೊರತಾಗಿ ಇನ್ನು ಬೇರೆ ಸ್ಕಿನ್ಗೆ ಹೇಳ್ತಾ ಇರೋವಂಥದ್ದು. ಹಾಗಾಗಿ ನಾವು ಆದಷ್ಟು ಆಲೋವೆರಾ ಜೆಲ್ ಅಪ್ಲೈ ಮಾಡ್ತೀವಿ ಅಂತ ಆದಾಗ ನಮ್ಮ ಸ್ಕಿನ್ ಟೋನ್ ಯಾವುದು ಅಂತ ನಾವು ಚೂಸ್ ಮಾಡ್ಕೊಂಡ್ರೆ ನಮಗೆ ಅರ್ಥ ಆದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸರಿ ಹೋಗುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ನಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾವು ವರ್ಕ್ ಮಾಡಿದಾಗ ಮಾತ್ರ ಸ್ಕಿನ್ನು ತುಂಬ ಸಾಫ್ಟಾಗಿ ಅಥವಾ ಯಾವುದೇ ಒಂದು ಏನೋ ಸ್ಕಿನ್ ಡಿಸೀಸಸ್ ಥರ ಆಗದೇ ಇರೋ ಥರ ನೋಡ್ಕೋಬೋದು. ಹಾಗಾಗಿ ಆದಷ್ಟು ಸನ್ಬರ್ನ ಅವಾಯ್ಡ್ ಮಾಡುತ್ತೆ ಇದು ಮತ್ತು ಏನಾದರೂ ಹೂಂಟ್ಸ್ ಆಗಿರೋದು ಅದರನ್ನು ಸ್ಕ್ರ್ಯಾಚಸ್ನ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಆಕ್ನೆಸ್ ಇರುತ್ತೆ ನೋಡಿ. ಆಕ್ನೆಸ್ ಮೀನ್ಸ್ ನಮ್ಮ ಸ್ಕಿನ್ನಲ್ಲಿ ಯಾವ್ದಾದ್ರು ಒಂದು ಉಂಡಾದಾಗ ಅಥವಾ ಏನಾದ್ರು ಸ್ಕಿನ್ ಆಕ್ನೆಸ್ ಆಗಿರುತ್ತೆ ಕಲೆಗಳೆಲ್ಲ ಆಗಿರುತ್ತಲ್ಲ ಅದನ್ನು ಅಷ್ಟೇ ಇದು ನಾವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಮಗೆ ಆದಷ್ಟು ಬೇಗ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಇರೋಂಥ ಒಂದು ಏನು ಫಂಗಸ್ಸು ಅಥವಾ ಏನಾದರೂ ಇರುತ್ತಲ್ವಾ ಅದನ್ನು ಇದು ಹೋಗ್ಲಾಡ್ಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವ್ದಾದ್ರು ಹುಳಗಳು ಕಚ್ಚಿದಾಗ ನಮ್ಮ ಸ್ಕಿನ್ ಸ್ವಲ್ಪ ರ್ಯಾಷಸ್ ಥರ ಆಗೋದು ಗುಳ್ಳೆಗಳ ಥರ ಎಲ್ಲ ಆಗುತ್ತೆ ಅಲ್ಲ ಮತ್ತು ಸ್ವಲ್ಪ ಮಾರ್ಕ್ ಎಲ್ಲ ಆಗುತ್ತೆ ಆ ಟೈಮಲ್ಲೂ ನಾವು ಏನು ಆಲೋವೆರಾ ಜೆಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇವಾಗ ನಮ್ಮ ಮಾರ್ಕೆಟಲ್ಲೆಲ್ಲ ಏನು ಐ ಪ್ಯಾಕ್ ಥರನೋ ನಾವೊಂದು ಕಣ್ಣಿಗೆ ಹಾಕುವಂಥ ಐ ಪ್ಯಾಡ್ಸ್ ಬಂದಿದೆ ಅದನ್ನು ಅಷ್ಟೇ ಆಲೋವೆರಾ ಜೆಲ್ದಲ್ಲಿ ಮಾಡಿರೋದ್ರಿಂದ ನಮಗೆ ಅದನ್ನು ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆ ಕಾಸ್ಟಲ್ಲೇ ಸಿಗೋದ್ರಿಂದ ನೀವು ಆದಷ್ಟು ಅದನ್ನು ಅಪ್ಲೈ ಮಾಡಿದಾಗ ಕಣ್ಣು ಏನು ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆಲೋವೆರಾ ಜೆಲ್ಲಿಂದ ತುಂಬ ಯೂಸ್ ಆಗುವಂಥ ಒಂದು ಕಂಟೆಂಟ್ ಇರೋದ್ರಿಂದ ಆಲೋವೆರಾ ಜೆಲ್ ಎಲ್ಲ ಟೈಮಲ್ಲೂ ನಾವು ಅಪ್ಲೈ ಮಾಡ್ಬೋದು. ಅಂದರೆ ಸೀಸನ್ ವೈಸ್ ಅಂತಲೇ ಯೂಸ್ ಮಾಡಬೇಕು ಅಂತಿಲ್ಲ, ಎಲ್ಲ ಸೀಸನ್ನಲ್ಲೂ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ ಇರೋರು ಅಪ್ಲೈ ಮಾಡ್ಬೋದು ಬಟ್ ತುಂಬ ಹೊತ್ತು ಅದನ್ನು ಸ್ಕಿನ್ ಮೇಲೆ ಇಡೋವಂಥ ಚಾನ್ಸಸ್ ಇರೋಲ್ಲ. ಹಾಗಾಗಿ ಆದಷ್ಟು ನೀವು
ಅಪ್ಲೈ ಮಾಡಿ ಅದನ್ನ ಸ್ವಲ್ಪ ವೈಪ್ ಮಾಡಿದ್ರೆ ಆಗತ್ತೆ, ಅವರು ಯೂಸ್ ಮಾಡ್ಬೋದು. ಇದು ಇಷ್ಟು ನಮಗೆ ಅಲೋವೆರಾ ಜೆಲ್ ಇಂದ ಸಿಗುವಂಥದ್ದು. ಇನ್ನು ಮಾರ್ಕೆಟಲ್ಲಿ ಸುಮಾರು ಅಲೋವೆರಾ ಜೆಲ್ ಸಿಗತ್ತೆ, ಏನು ನಾವು ಮನೇಲಿ ಆಗಲಿಲ್ಲ, ಪ್ಲಾಂಟಿಂಗ್ ಮಾಡೋಕ್ಕಾಗಿಲ್ಲ ಅಥವಾ ನಮಗೆ ಸಿಗ್ತಿಲ್ಲ ಅಂತ ಆದಾಗ ನಾವು ಮಾರ್ಕೆಟಿಂದ ಸುಮಾರು ಥರದ್ದು ಅಂದರೆ ಬ್ರ್ಯಾಂಡೆಡ್ ಸಿಗತ್ತೆ, ಮತ್ತು ಅದರಲ್ಲಿ ಕೇಸರ್ ಅಲೋವೆರಾ ಜೆಲ್ಲು ಸಿಗುತ್ತೆ, ನಾರ್ಮಲ್ ಅಲೋವೆರಾ ಜೆಲ್ಲು ಸಿಗುತ್ತೆ, ಇನ್ನು ವೈಟ್ ಪ್ಯೂರು ಏನು ಅಲೋವೆರಾ ಜೆಲ್ಲು ಸಿಗುತ್ತೆ. ಹಾಗಾಗಿ ತ್ರೀ ಕಲರ್ಸಲ್ಲಿ ನಾವು ಅಲೋವೆರಾ ಜೆಲ್ಸ್ನ ನೋಡ್ತೀವಿ. ಹಾಗಾಗಿ ಆದಷ್ಟು ನಾವು ಪ್ಯೂರ್ ಯಾವ್ದಿರುತ್ತೆ, ಬ್ರ್ಯಾಂಡೆಡ್ ಯಾವ್ದಿರುತ್ತೆ, ರಿವ್ಯೂಸ್ ನೋಡಿಕೊಂಡು ಅದನ್ನು ನಾವು ತೊಗೊಂಡಾಗ ಸ್ಕಿನ್ಗೆ ಯಾವುದೇ ಹಾರ್ಮ್ಫುಲ್ ಎಫೆಕ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಯೂಶ್ವಲಿ ಮಾಡೋಂಥದ್ದು ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಏನಂದರೆ ನನ್ನ ಪಾಟಲ್ಲೇ ನಾನು ಹಾಕಿರೋದ್ರಿಂದ ಅದರಲ್ಲೇ ನಾನು ಕಟ್ ಮಾಡಿ ಹಾಕುವಂಥದ್ದು. ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ ನಾನು ಅದನ್ನು ತಗೊಂಡು ಅದನ್ನು ತೆಗಿಯೋ ಪ್ರೊಸೆಸ್ ಜಾಸ್ತಿ ಆಗುತ್ತೆ, ಮತ್ತು ಒಂದು ನಾವು ಲೀಫ್ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ಮಾಲ್ ಕ್ವಾಂಟಿಟಿದು ನಾನು ಒಂದು ಪತಂಜಲಿಯವ್ರದ್ದು ಕೇಸರದ್ದು ಮತ್ತು ಗ್ರೀನ್ ಕಲರ್ ಎರಡನ್ನು ಅಲೋವೆರಾ ಜೆಲ್ನ ತೊಗೊಂಡು ಬಂದು ನಾನು ಅದನ್ನು ಯೂಸ್ ಮಾಡ್ತೀನಿ. ಹಾಗಾಗಿ ನನಗೆ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಿದೆ ಅಂತ ಏನು ಅನಿಸೋದಿಲ್ಲ. ನಾನು ಏನು ಸ್ನಾನ ಆದ ತಕ್ಷಣ ಸ್ವಲ್ಪ ಅದನ್ನು ಏನು ಕ್ರೀಮ್ ಎಲ್ಲ ಅಪ್ಲೈ ಮಾಡೋದು ಕಡಿಮೆ, ಸನ್ಸ್ಕ್ರೀನ್ ಲೋಷನ್ನು ಮತ್ತು ಇದು ಅಲೋವೆರಾ ಜೆಲ್ಲು ಮತ್ತು ಏನು ಮಾಯಿಶ್ಚರೈಸರ್, ಇದು ಮೂರು. ಇಲ್ಲ ಅಂತೇಳಿದ್ರೆ ನಾನು ಮಾಯಿಶ್ಚರೈಸರ್ ಕ್ರೀಮ್ ಏನು ಸ್ಕಿಪ್ ಮಾಡಿದ್ರು ಅಲೋವೆರಾ ಜೆಲ್ಲು ಸನ್ಸ್ಕ್ರೀನ್ ಲೋಷನ್ ಎರಡೇ ನಾನು ಮಾರ್ನಿಂಗು ನಾನು ಯೂಸ್ ಮಾಡೋವಂಥದ್ದು. ಹಾಗಾಗಿ ಸ್ಕಿನ್ ಏನಾಗುತ್ತೆ ಅಂತೇಳಿದ್ರೆ ಸ್ವಲ್ಪ ಸ್ಕಿನ್ ಸುಕ್ಕಾಗೋದು ಅಥವಾ ಏಜ್ ಆಗಿರೋವಂಥದ್ದು ನಮ್ಮ ಫೇಸಲ್ಲಿ ಎದ್ದು ಕಾಣುತ್ತೆ ಅಲ್ವಾ, ಆವಾಗ ಇದೆಲ್ಲ ತುಂಬ ನಮಗೆ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಮಾಡೋದ್ರಿಂದ ಸ್ಕಿನ್ ತುಂಬ ಏಜ್ ಆಗಿದೆ ಅನ್ನೋ ಥರ ಅದು ಫೀಲ್ ಕೊಡೋದಿಲ್ಲ, ಯಂಗರಾಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಆದಷ್ಟು ಅದನ್ನು ಲೈಟಾಗಿ ಮಸಾಜ್ ಮಾಡೋದ್ರಿಂದನೂ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಏನಾದ್ರು ಆಕ್ನೆಸ್ ಹೋಗಬೇಕು ಅಂದ್ರೂ ಅಷ್ಟೇ, ನೀವು ಅಪ್ಲೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಪ್ಯಾಡಿಗೆ ಅದನ್ನು ಅಪ್ಲೈ ಮಾಡಿ ಜಸ್ಟ್ ಹಿಂಗೆ ಅದ್ರ ಮೇಲೆ ಇಟ್ಟರೂ ಅಷ್ಟೇ 2-3 ಡೇಸಲ್ಲಿ ನಿಮಗೆ ಏನು ಆಕ್ನೆಸ್ ಇರುತ್ತೆ ಅದು ಹೊರಟೋಗುತ್ತೆ. ಇನ್ನು ಅಲೋವೆರಾ ಜೆಲ್ಲು ಯಾರು ಹಚ್ಚಬಾರ್ದು, ಯಾವ ಟೈಮಲ್ಲಿ ಹಚ್ಚಬಾರ್ದು ಅಂತ ಹೇಳಿದ್ರೆ, ಈವನ್ನು ನಾನು ಹೇಳ್ದಿರೋ ಥರ ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ನವರು ಆದಷ್ಟು ಅಪ್ಲೈ ಮಾಡಿದ್ರು ಕಡಿಮೆ ಟೈಮು ಅದನ್ನು ಸ್ಕಿನ್ ಮೇಲೆ ಬಿಟ್ಟು ಅದನ್ನು ವೈಪ್ಔಟ್ ಮಾಡಬೇಕಾಗುತ್ತೆ. ಅದರ್ವೈಸ್ ಆಯಿಲಿ ಸ್ಕಿನ್ನು ಕಾಂಬಿನೇಷನ್ನು ಈ ಥರದ್ದು ಏನು ಸ್ಕಿನ್ನವರು ನಾವು ಯೂಸ್ ಮಾಡ್ತೀವಿ ಅವರು ಯೂಸ್ ಮಾಡೋದು ನಾರ್ಮಲ್ ಇದ್ದಾಗ ಯೂಸ್ ಮಾಡ್ಬೋದು. ಮತ್ತು ದಿನದಲ್ಲಿ ಎಷ್ಟು ಸಲ ಇದನ್ನು ಅಪ್ಲೈ ಮಾಡ್ಬೋದು, ಆಲೋವೆರಾ ಜೆಲ್ನ ನಾವು 2 ಟೈಮ್ಸ್ ಡೈಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಯಾಕಂದರೆ ಮಾರ್ನಿಂಗ್ ನಾವು ಆಫ್ಟರ್ ಬಾತಿಂಗ್ ನಾವು ಅಪ್ಲೈ ಮಾಡ್ತೀವಿ, ಇನ್ನು ನಾವು ಬಿಫೋರ್ ಬೆಡ್ಡು ನಾವು ನಾರ್ಮಲಾಗಿ ಯೂಶ್ವಲಿ ಯೂಸ್ ಮಾಡ್ತೀವಲ್ವ, ಇದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಅಲೋವೆರಾ ಜೆಲ್ ಅಪ್ಲೈ ಮಾಡಿದಾಗ ಲೈಟಾಗಿ ಮಸಾಜ್ ಕೊಡೋದ್ರಿಂದ ಸ್ಕಿನ್ನಲ್ಲಿ ಅಂದರೆ ನಮ್ಮ ಸ್ಕಿನ್ ಟೋನ್ ಏನಿರುತ್ತೆ ಅದು ಡ್ರಾಸ್ಟಿಕಾಗಿ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ನಾವು ಬ್ಲ್ಯಾಕ್ ಇದ್ದೀವಿ ಅಥವಾ ತುಂಬ ನಮ್ಮ ಸ್ಕಿನ್ನು ತುಂಬ ಡ್ರೈ ಅನಿಸುತ್ತೆ ಅಥವಾ ತುಂಬ ನಮ್ಮ ಸ್ಕಿನ್ ಏನು ಅಷ್ಟು ಹೆಲ್ದಿಯಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ, ಅವ್ರೇನು ಮಾಡಬೇಕು, ಅಲೋವೆರಾ ಜೆಲ್ಲು ರೋಸ್ ವಾಟರ್ ಎರಡನ್ನೂ ಮಿಕ್ಸ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಸ್ಕಿನ್ನು ಸ್ಮೂತ್ ಆಗುತ್ತೆ ಮತ್ತು ತುಂಬ ಯಂಗರಾಗಿ ನಮಗೆ ಔಟ್ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಲೋವೆರಾ ಜೆಲ್ಲಿಂದ ಎಫೆಕ್ಟ್ ಅಂದರೆ ಗುಡ್ ಎಫೆಕ್ಟ್ 95% ಇದ್ದರೆ ಬ್ಯಾಡ್ ಎಫೆಕ್ಟು 5% ಇದ್ದೇ ಇರುತ್ತೆ. ಯಾಕಂದರೆ ಒಂದು ಒಳ್ಳೆಯದು ಏನಾದ್ರು ಇದ್ದಾಗ ಕೆಟ್ಟದ್ದು ಇದ್ದೇ ಇರುತ್ತಲ್ಲ, ಹಾಗಾಗಿ 95% ಅಷ್ಟು ಅಲೋವೆರಾ ಜೆಲ್ಲಿಂದ ನಮಗೆ ಉಪಯೋಗ ಇದೆ, 5% ಅಂತೂ ಬ್ಯಾಡ್ ಎಫೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನಮ್ಮ ಸ್ಕಿನ್ ಟೋನ್ ನೋಡಿಕೊಂಡು ನಾವು ಅದ್ರ ಮೇಲೆ ವರ್ಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆವಾಗ ಸ್ಕಿನ್ ಯೂಶ್ವಲಿ ನಮ್ಮ ಸ್ಕಿನ್ ಏನಿರುತ್ತೆ ಅದು ನಾರ್ಮಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾವುದು ಸೀಸನ್ನು ನಮ್ಗೆ ಇವಾಗ ವಿಂಟರಲ್ಲೇ ನಾವು ಯೂಸ್ ಮಾಡಬೇಕು ಅಥವಾ ಸಮ್ಮರಲ್ಲೇ ಯೂಸ್ ಮಾಡಬೇಕು ಅಥವಾ ರೈನಿ ಸೀಸನಲ್ಲೇ ಯೂಸ್ ಮಾಡಬೇಕು ಅಂತ ಏನು ಇಲ್ಲ, ನಾವು ಎನಿ ಟೈಮ್ ಇದನ್ನು ಯೂಸ್ ಮಾಡ್ಬೋದು, ಡೈಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ಅಲೋವೆರಾ ಜೆಲ್ ಬಗ್ಗೆ ಇರೋಂಥ ಒಂದು ಕೆಲವೊಂದು ಏನು ನಂಬಿಕೆಯನ್ನು ಅಥವಾ ಕೆಲವೊಂದು, ಇವಾಗ ನಾನು ಮೊನ್ನೆ ಇದು ವಿಡಿಯೋ ಯಾವುದೋ ಒಂದು ವಿಡಿಯೋ ನೋಡೋವಾಗ ಅವ್ರು ಹೇಳ್ತಾಯಿದ್ರು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಏನು ಅಲೋವೆರಾ ಜೆಲ್ಲು ಅದು ನಾಟ್ ಗುಡ್ ಫಾರ್ ಹೆಲ್ತ್ ಅಂತ, ನಾಟ್ ಗುಡ್ ಫಾರ್ ಸ್ಕಿನ್ ಅಂತ, ಸಾರಿ. ಹಾಗಾಗಿ ನನಗೆ ಅದು ಅವಾಗ ಅನ್ನಿಸ್ತು, ಯಾಕಂದರೆ ಎಕ್ಸ್ಪೀರಿಯೆನ್ಸ್ಗಿನ್ನ ಬೇರೆ ಯಾರೋ ಹೇಳ್ತಾರೆ ಅಂದಾಗ ಎಕ್ಸ್ಪೀರಿಯೆನ್ಸ್ ನಮ್ಮದು ಏನು ಅದು ಇಂಪಾರ್ಟೆಂಟ್ ಆಗುತ್ತೆ, ನಮ್ಗೆ ಏನಾಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದನ್ನು ನಾವು ಯಾವಾಗಲೂ ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅದೊಂದು ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಹೌದಲ್ವಾ, ಅವ್ರಿಗೆ ಅದು ಬ್ಯಾಡ್ ಎಫೆಕ್ಟ್ ಮಾಡಿರ್ಬೋದು ಬಟ್ ನನಗೆ ಗುಡ್ ರಿಸಲ್ಟ್ ಕೊಟ್ಟಿದೆ ಅಲ್ವಾ, ನಾನು ಯಾಕೆ ಅದ್ರ ಬಗ್ಗೆ ಒಂದು ಶೇರ್ ಮಾಡ್ಬೋದು ಅಂತ. ಹಾಗಾಗಿ ಅದು ಆಲ್ಮೋಸ್ಟ್ ಏನಾಗುತ್ತೆ, ಇವಾಗ ಅಲೋವೆರಾ ಜೆಲ್ಲು ನಾವು ಯೂಸ್ ಮಾಡೇ ಮಾಡಿರ್ತೀವಿ ಅಲ್ವಾ, ಅದು ಪ್ಲ್ಯಾಂಟಿಂದ ತಗೊಂಡಿರೋಂಥ ಡೈರೆಕ್ಟಾಗಿ ಅಪ್ಲೈ ಮಾಡೋಂಥದ್ದಾದರೆ ಇನ್ನೂ ಒಳ್ಳೆಯದೇ ಅಲ್ವಾ. ಹಾಗಾಗಿ ಫುಲ್ಲಿ ಇವತ್ತಿನ ವಿಡಿಯೋ ಎಲ್ಲರಿಗೂ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮರಿದೇನೆ ಲೈಕ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.